अरबा विधानसभा क्षेत्र नगलोट मुंदुवरिसिरुव बालचंद्र जारकिहोळी डबल हैट्रिक साधन सनेहदल्लिद्दारे। घटप्रभा नदी तीरद जनर संकष्टगळु समाप्तियागिद्दव। कोविड प्रवाहद परिस्थितियल्लि बालचंद्र जारकिहोळी पर्फार्मेन्स हेगित्तु? अरबावि मतक्षेत्र जनर अंतराळ एनु? केळ्कोंबरोण बन्नि। 1967ರಲ್ಲಿ ರೂಪುಗೊಂಡ ಅರಭಾವಿ ಕ್ಷೇತ್ರ ಉಪಚುನಾವಣೆ ಸೇರಿ ಈವರೆಗೆ 13 ಚುನಾವಣೆಗಳಿಗೆ ಸಾಕ್ಷಿಯಾಗಿದೆ। ಈ ಕ್ಷೇತ್ರದಲ್ಲಿ 1967ರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಎಆರ್ ಪಂಚಗಾವಿ ಹಾಗೂ 1985 ಜೆಎನ್‌ಪಿಯ ಆರ್‌ಎಂ ಪಾಟೀಲ್ ಮಾತ್ರ ಗೆದ್ದಿದ್ದಾರೆ। ಉಳಿದ 1972 78 83 89 94 99ರಲ್ಲಿ ಕಾಂಗ್ರೆಸ್ಸಿನ ವಿಎಸ್ ಕೌಜಲಗಿ ಗೆದ್ದಿದ್ರು। ನಂತರ 2004 2008 ರಲ್ಲಿ ಜೆಡಿಎಸ್ ನಿಂದ ಬಾಲಚಂದ್ರ ಜಾರಕಿಹೊಳಿ ಗೆಲುವು ದಾಖಲಿಸಿದ್ರು। 2008 ರಲ್ಲೇ ಅವರು ಆಪರೇಷನ್ ಕಮಲ ಪರಿಣಾಮ ಜೆಡಿಎಸ್ ಗೆ ರಾಜೀನಾಮೆ ನೀಡಿದ್ರು। ಈ ಕಾರಣಕ್ಕೆ ಅದೇ ವರ್ಷ ನಡೆದ ಉಪಚುನಾವಣೆಯಲ್ಲಿ ಬಾಲಚಂದ್ರ ಬಿಜೆಪಿ ಇಂದ ಗೆದ್ದಿದ್ರು। 2013 ಹಾಗೂ 2018 ರಲ್ಲಿ ಬಿಜೆಪಿ ಇಂದಲೇ ಬಾಲಚಂದ್ರ ಜಾರಕಿಹೊಳಿ ಗೆದ್ದಿದ್ದಾರೆ। ಸಾಮಾನ್ಯ ಕುಟುಂಬದ ಇಬ್ಬರೇ ಈ ಕ್ಷೇತ್ರದಲ್ಲಿ ಗೆದ್ದಿದ್ದು ಬಹುಪಾಲು ಈ ಕ್ಷೇತ್ರ ಕೌಜಲಗಿ ಹಾಗೂ ಜಾರಕಿಹೊಳಿ ಕುಟುಂಬದ ಕುಡಿಗಳೇ। ಸತ್ಯ ಅರೆಬಾವಿಯಲ್ಲಿ ರಾಜಕಾರಣದ ಚರ್ಚೆ ಜೋರಾಗಿದ್ದು ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಅಂಕಿ ಅಂಶಗಳನ್ನು ನೋಡೋದಾದ್ರೆ ಒಟ್ಟು ಮತದಾರರು 241,620, ಪುರುಷರು 121,302, ಮಹಿಳೆಯರು 120,318, ಇತರರು 992। ಜಾತಿವಾರು ಮತದಾರರ ವಿವರ: ಲಿಂಗಾಯತ 80,000, ಕುರುಬರು 60,000, ಉಪ್ಪಾರರು 50,000, ಎಸ್ಸಿ 30,000, ಮುಸ್ಲಿಂ 15,000, ರೆಡ್ಡಿ 10,000, ಎಸ್ಟಿ 25,000, ವಿಶ್ವಕರ್ಮ 8,000, ಅಂಬಿಗೇರ 7,000, ಇತರೆ 20,000। ಕಳೆದ ವಿಧಾನಸಭಾ ಚುನಾವಣಾ ಫಲಿತಾಂಶ: 2004 ರಲ್ಲಿ ಜೆಡಿಎಸ್ ನಿಂದ ಬಾಲಚಂದ್ರ ಜಾರಕಿಹೊಳಿ 62,054 ಮತಗಳೊಂದಿಗೆ ವಿಜಯ ದಾಖಲಿಸಿದ್ರು। ಕಾಂಗ್ರೆಸ್ನ ವಿಎಸ್ ಕೌಜಲಗಿ 42,604 ಮತಗಳೊಂದಿಗೆ ಸೋಲನುಭವಿಸಿದ್ರು। ಅಂತರ 19,450 ಮತಗಳು। 2008 ರಲ್ಲಿ ಜೆಡಿಎಸ್ ನಿಂದ ಬಾಲಚಂದ್ರ ಜಾರಕಿಹೊಳಿ 53,206 ಮತಗಳೊಂದಿಗೆ ಜಯ ದಾಖಲಿಸಿದ್ರು। ಬಿಜೆಪಿಯ ವಿವೇಕರಾವ್ ಪಾಟೀಲ್ 47,838 ಮತಗಳಿಂದ ಪರಾಭವಗೊಂಡರು। ಅಂತರ 5,368 ಮತಗಳು। 2008ರ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಬಾಲಚಂದ್ರ ಜಾರಕಿಹೊಳಿ 78,988 ಮತಗಳೊಂದಿಗೆ ಜಯ ದಾಖಲಿಸಿದ್ರು। ಕಾಂಗ್ರೆಸ್ನಿಂದ ವಿವೇಕರಾವ್ ಪಾಟೀಲ್ 46,127 ಮತಗಳೊಂದಿಗೆ ಪರಾಭವಗೊಂಡರು। ಅಂತರ 32,861 ಮತಗಳು। 2013 ರಲ್ಲಿ ಬಿಜೆಪಿಯಿಂದ ಬಾಲಚಂದ್ರ ಜಾರಕಿಹೊಳಿ 99,283 ಮತಗಳೊಂದಿಗೆ ಜಯ ದಾಖಲಿಸಿದ್ರು। ಕಾಂಗ್ರೆಸ್ನ ಕರೆಪ್ಪ ಊಟಗಿ 24,062 ಮತಗಳೊಂದಿಗೆ ಪರಾಭವಗೊಂಡರು। ಅಂತರ 75,221 ಮತಗಳು। 2018 ರಲ್ಲಿ ಬಿಜೆಪಿಯ ಬಾಲಚಂದ್ರ ಜಾರಕಿಹೊಳಿ 96,144 ಮತಗಳಿಂದ ಜಯ ದಾಖಲಿಸಿದ್ರು। ಜೆಡಿಎಸ್ ನಿಂದ ಭೀಮಪ್ಪ ಗಡಾದ್ 48,816 ಮತಗಳಿಂದ ಪರಾಭವಗೊಂಡರು। ಅಂತರ 47,328 ಮತಗಳು। 2023ರ ಚುನಾವಣೆಗೆ ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು ಸಿದ್ಧಗೊಳ್ಳುತ್ತಿವೆ। ಬಿಜೆಪಿಯಿಂದ ಬಾಲಚಂದ್ರ ಜಾರಕಿಹೊಳಿ ಸ್ಪರ್ಧೆ ಬಹುತೇಕ ಖಚಿತ। ಲಿಂಗಾಯತ, ಕುರುಬ, ಉಪ್ಪಾರ ಮತಗಳೇ ಅಧಿಕ ಇರುವ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೂಡ ಪ್ರಬಲ ಅಭ್ಯರ್ಥಿಗೆ ಹುಡುಕಾಟ ನಡೆಸಿದೆ। ಮೂಲಗಳ ಪ್ರಕಾರ ಭೀಮಪ್ಪ ಗಡಾದ್ ಇಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸೋದು ಬಹುತೇಕ ಖಚಿತವಾಗಿದೆ। 2019ರ ಪ್ರವಾಹದಲ್ಲಿ ಈ ಕ್ಷೇತ್ರದಲ್ಲಿ ಮನೆ ಕಳೆದುಕೊಂಡ ಹಲವರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ। ಸಂತ್ರಸ್ತರಿಗೆ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಭೀಮಪ್ಪ ಗಡಾದ್ ಹೋರಾಟ ಮಾಡುತ್ತಿದ್ದಾರೆ। ಕ್ಷೇತ್ರದಲ್ಲಿರುವ ಜಾರಕಿಹೊಳಿ ವಿರೋಧಿ ಮತಗಳನ್ನು ಗಡಾದ್ ಸೆಳೆದ್ರೆ ಬಾಲಚಂದ್ರಗೆ ಪ್ರಬಲ ಪೈಪೋಟಿ ನೀಡೋದ್ರಲ್ಲಿ ಅನುಮಾನವೇ ಇಲ್ಲ ಎನ್ನಲಾಗ್ತಾ ಇದೆ। ಸಂಘಟನೆ ಕೊರತೆ ಇರುವ ಜೆಡಿಎಸ್ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಕಣಕ್ಕಿಳಿಸೋದು ಅನುಮಾನ ಇದೆ। ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಮತದಾರರ ಮನದಿಂಗಿತವನ್ನು ಕೇಳೋಣ ಬನ್ನಿ। ಎರಡ್ ಸಾವಿರದ 23 ವಿಧಾನಸಭೆ ಚುನಾವಣೆಗೆ ಗಡಿ ಜಿಲ್ಲೆ ಬೆಳಗಾವಿ ಸಜ್ಜುಗೊಳ್ತಿರುವಂಥದ್ದು ನಾವೀಗ ಅರಬಾವಿ ಪಟ್ಟಣದಲ್ಲಿರುವಂಥದ್ದು। 2023 ಚುನಾವಣೆಗೆ ಇಲ್ಲಿ ಯಾವ ರೀತಿ ಟ್ರೆಂಡ್ ಇದೆ ಅಂತೇಳಿ ಇಲ್ಲಿನ ಜನರು ಮಾತಾಡಿಸಿ ತಿಳ್ಕೊಳ್ಳೋಣ। ಈಗ ನಮ್ಮ ಜೊತೆಗೆ ಇಲ್ಲಿ ಸ್ಥಳೀಯರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ ಸರ್। ಈಗ 2023 ವಿಧಾನಸಭೆ ಚುನಾವಣೆ ಬರ್ತಿದೆ, ಹೆಂಗಿದೆ ವಾತಾವರಣ ಅರಬಾವಿಯಲ್ಲಿ?
ವಾತಾವರಣ ಏನಂದ್ರೆ ನಮ್ಮ ನೆಕ್ಸ್ಟ್ ಎಂ ಎಲ್ ಎ ಬಾಲಚಂದ್ರನ ಜಾರಕಿಹೊಳಿ ಅವರು ಫಿಕ್ಸ್ ಫಿಕ್ಸ್ ಯಾಕಂದ್ರೆ ಮೊದಲನೇ ಮತ್ತೊಂದು ಮಾತು ಏನು ಹೇಳ್ಬೇಕಂದ್ರೆ ನಮ್ಮ ಅರ್ಬಾಯಿ ಕ್ಷೇತ್ರಕ್ಕೆ ಅವ್ರು ಸಿಕ್ಕಿದ ಒಂದು ದೊಡ್ಡ ಪುಣ್ಯ ನಮಗೆ ಯಾಕಂದ್ರೆ ಒಂದು ಸಣ್ಣ ಹುಡುಗರು ಹೋಗಲಿ ಎಲ್ಲರೂ ಹಿರಿಯ ಯಾರು ಹೋದರೂ ಅವರು ಸ್ಪಂದನೆ ಮಾಡ್ತಾರೆ ಮತ್ತು 24/7 ಅವ್ರ ಆಫೀಸ್ದಾಗ ಅವ್ರ ಪಿ ಎಗಳದು ಎಲ್ಲ ಸ್ಪಂದನೆ ಮಾಡ್ತಾರೆ ಎಲ್ಲ ಕೆಲಸ ಮಾಡ್ಯಾರು ಶಾಲೆದಿರ್ಬೋದು ಆಮೇಲೆ ರೋಡು ಆಮೇಲೆ ಸಾಮಾಜಿಕ ಯಾವುದು ಕೆಲಸ ಇದ್ದರೂ ಒಟ್ಟು ಮಾಡಿಕೊಟ್ಟಾರು 100ಕ್ಕೆ 100% ಮಾಡ್ಸ್ಯಾರ 100ಕ್ಕೆ 100% ಮಾಡ್ಸ್ಯಾರ ರೀ ಅವಾಗೆಲ್ಲ ರೋಡ್ ಹಿಡ್ಕೊಂಡು ಸ್ಕೂಲ್ ಹಿಡ್ಕೊಂಡು ಎಲ್ಲ ವರ್ಕ್ ಮಾಡ್ಸ್ಯಾರ ರೀ ಮನೆಗಳು ಮಂಜೂರು ಮಾಡ್ಸ್ಕೊಂಡು ಎಲ್ಲ ಮಾಡ್ಸ್ಯಾರ ಹಾಗೇನಾಗಿಲ್ಲರಿ ಒಟ್ಟು ನಮ್ಮ ಸೌಕರ್ಯ ಏನೈತೆ ರೀ ಈ ಸಲ ಗೆಲ್ಲೋದು ಫಿಕ್ಸ ಅವ್ರು ನಮ್ಗೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಮತ್ತೊಂದು ಸಲ ಹೇಳ್ಬೇಕಂದ್ರೆ ಅವ್ರು ನಮಗೆ ಸಿಕ್ಕಿದ್ದು ನಮ್ಮ ಕ್ಷೇತ್ರಕ್ಕೆ ಒಂದು ದೊಡ್ಡ ಪುಣ್ಯ ಇನ್ನು ಕೂಡ ಇಲ್ಲಿ ಏನು ಹಾಲು ಸಂಗ್ರಹ ಕೇಂದ್ರ ಕೂಡ ಇರುವಂಥದ್ದು ಇಲ್ಲೂ ಕೂಡ ಸಾಕಷ್ಟು ಜನ ಬರ್ತಿದ್ದಾರೆ ಅವರನ್ನು ಕೂಡ ಮಾತಾಡ್ಸೋಣ ಸರಿಗೆ 2023 ಚುನಾವಣೆ ಬರ್ತಿದೆ ಅರ್ಬಾಯಲ್ಲಿ ಹೆಂಗಿದೆ ಟ್ರೆಂಡ್ ಇಲ್ಲೆಲ್ಲ ಬಿಜೆಪಿ ಇದೆ ರೀ ಈ ಸಲ ಎಲ್ಲ ಕರ್ನಾಟಕ ಜನತೆಗೆ ಒಂದು ಹೇಳೋದಂದ್ರೆ ಈ ಸಲ ಪೂರ್ತಿ ಬಹುಮತ ಬಿಜೆಪಿ ಕೊಡ್ಬೇಕಂತ ಹೇಳ್ತೀನಿ ನರೇಂದ್ರ ಮೋದಿ ಮತ್ತು ಬೊಮ್ಮಾಯಿ ಸರ್ಕಾರ ಚಲೋ ಕೆಲಸ ಮಾಡುತ್ತಿದೆ ಈ ಸಲ ಎಲ್ಲರೂ ಬಿಜೆಪಿ ಮತ ಹಾಕಿ ಪ್ರಚಂಡ ಬಹುಮತ ಗಳಿಸ್ಬೇಕಂತ ಬಾಲಚಂದ್ರ ಜಾರಕಿಹೊಳಿ ಅವರು 5 ಚುನಾವಣೆಯಿಂದ ಗೆಲ್ತಿದ್ದಾರೆ ನಿಮಗೆ ತೃಪ್ತಿ ಕೊಟ್ಟೈತಿ ಅವ್ರ ಕೆಲಸ 5 ಚುನಾವಣೆ ಸಂಪೂರ್ಣ ಒಪ್ಪಿಗೆ ಇದೆ ಅವರು ಕೆಲಸನೂ ಚಲೋ ಮಾಡ್ತಾರೆ ಆಮೇಲೆ ಅವರು ಸಾಕಷ್ಟು ಕೆಲಸ ಮಾಡಿದರೆ ಜನರ ಜೊತೆ ಅವರು ಒಳ್ಳೆಯ ಸಂಬಂಧ ಮೂಡ್ಲಿಗೆ ತಾಲೂಕಾಗಿದೆ ರೋಡು ಅವು ಎಲ್ಲ ಸರಿ ಇಲ್ಲ ಅಂತಲೂ ಇತ್ತು ಅಂತಾರೆ ಈ ಗ್ರಾಮೀಣ ಭಾಗದಲ್ಲಿ ಹೋದರು ಅದ್ರ ಬಗ್ಗೆ ಹೇಳೋದು ಇಲ್ಲ ಇಲ್ಲ ಇವಾಗ ಮೂಡ್ಲಿಗೆ ತಾಲೂಕಾಗಿದೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಕೆಲಸ ಮಾಡ್ತಾರೆ ಒಂದು ಸ್ವಲ್ಪ ಈಗ ಚುನಾವಣೆ ಇರೋದು ಸ್ವಲ್ಪ ಒಂದು ಸ್ವಲ್ಪ ಇದಾಗ್ತಾಯಿದೆ ಚುನಾವಣೆ ಮುಗಿದ್ಮೇಲೆ ಸಾಕಷ್ಟು ಕೆಲಸನ ಅವ್ರು ಮಾಡ್ತಾರೆ ಈಗ ಹಾಲು ಸಂಗ್ರಹ ಕೇಂದ್ರದಲ್ಲಿ ಕೂಡ ಸಾಕಷ್ಟು ಜನ ಇದ್ದಾರೆ ಅವರನ್ನು ಕೂಡ ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತೀನಿ ಹೆಂಗಿದೆ ವಾತಾವರಣ ಹೇಗಿದೆ ಬಿಜೆಪಿ ಜೋರು ಇದೆ ಬಿಜೆಪಿ ನಮ್ಮ ಬಿಜೆಪಿ ಬಾಲಚಂದ್ರ ಸಾವ್ಕಾರಿಗೆ ಬೆಂಬಲ ಏ ಅವ್ರು ಸಾವಿ ಮಠ ಅವ್ರು ಗೆಲ್ಲತ್ತಾರೆ ಅವ್ರು ಇರೋ ತನಕ ಅವ್ರದೇ ಅಲ್ಲ ಅವ್ರಿಗೆ ಗೆಲ್ಬೇಕು ಅವರೇ ಗೆಲ್ಲಬೇಕು ಏ ಕೊಡಿಸಿದ್ದಾರೆ ಎಲ್ಲ ಕೊಡಿಸಿದ್ದಾರೆ ಎಲ್ಲ ರೈತರು ಬಂದು ತಲುಪೋ ಥರ ರೀತಿ ಮಾಡಿದ್ದಾರೆ ಎಲ್ಲ ಒಳ್ಳೆ ಕೆಲಸನ ಮಾಡಿದ್ದಾರೆ ಅವ್ರು ಯಾವ ಪಕ್ಷ ಹೋಗ್ತಾರೆ ಅವ್ರ ಬೆಂಬಲ ಬಾಲಚಂದ್ರ ಜಾರಕಿಹೊಳಿ ಅಷ್ಟ ಬಿ ಜೆ ಪಿ ಬರಲಿ ಕಾಂಗ್ರೆಸ್ ಬರಲಿ ಅವ್ರು ಯಾವ ಪಕ್ಷ ಹೋಗ್ತಾರೆ ಅವ್ರ ಬೆಂಬಲ ಅರ್ಬಾಯಿ ಕ್ಷೇತ್ರ ಹೆಂಗೆ ಟ್ರೆಂಡ್ ಈ ಅರ್ಬಾಯಿ ಕ್ಷೇತ್ರಕ್ಕೆ ಬಾಲಚಂದ್ರನ 100ಟಕ್ಕೆ ಬರ್ತಾರೋ ಅಪೋಸಿಟ್ದವ ಡಿಪಾಸಿಟ್ ಜಪ್ತ ಹಾಕಿ ಹೋಗ್ಬೇಕು ಹಿಂಗಾಗ್ತೈತಿ ಅವ್ರು ನಮ್ಮ ಭಾಗಕ್ಕೆ ಚಲೋ ಮಾಡಿದಾರೋ ಮತ್ತು ಅವ್ರ ಪರವಾಗಿ ನೀವು ಏನೇ ಕಾಳಜಿ ಮಾಡೋದಿಲ್ಲ 100ಕ್ಕೆ 100% ಈಗ ಜಾಹೀರಾತು ಮಾಡಿರಿ ಬಾಲಚಂದ್ರನ ವಿನ್ ಆಗಿದಾರೆ ಅತ್ತ ಮನೆ ಕೊಟ್ಟಿದ್ದಾರ್ರಿ ಮುಂದೆ ಕೋವಿಡ್ ಈ ಥರದಾಗ ಎಲ್ಲರಿಗೂ ಓಣಿ ಓಣಿಗೆ ಆಯಾ ಹೆಂಗಸರಿಗೆ ಕರಿಯಕ್ಕೆ ಹಚ್ಚಿ ಇಂಜೆಕ್ಷನ್ ಕೊಟ್ಟು ಮೂರು ಡೋಸ್ ತಕ್ಕ ಆಗದಿ ಕಾಳಜಿಲಿ ಮಾಡಿದಾರೆ ರೀ ಅವರು ಹೇ ಕೇಳ್ತಾರಲ್ಲ ಬರ್ತಾರೆ ಮ್ಯಾಗಿನ ಮ್ಯಾಗಿಲ್ಲಿ ದೇವ್ರಿಗೆ ಬರ್ತಾರೆ ಏರಿಯಾದಕ್ಕೆ ಬರ್ತಾರೆ ಮೀಟಿಂಗ್ ತೊಗೋತಾರೆ ಎಲ್ಲ ರೀತಿಲಿ ಅವ್ರ ಮಾಹಿತಿ ತೊಗೋತಾರೆ ಆದರೆ ಯಾರು ಸಮಸ್ಯೆ ಐತೆ ಏನು ನಡೆದೈತಿ ಬರೋಬ್ಬರು ನಡೆದೈತಿ ಮತ್ತು ಏನು ಸಮಸ್ಯೆ ತೊಗೊಳೋದು ಅವ್ರ ಕಡೆಯಿಂದ ನಾವೀಗ ಅರ್ಬಾ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಸಂಗನಕೆರೆ ಗ್ರಾಮದಲ್ಲಿದ್ದೀವಿ ಈಗ ಗ್ರಾಮದಲ್ಲಿರ್ತಕ್ಕಂಥ ಜವಳಿ ಮಳಿಗೆಗೆ ಹೋಗೋಣ ಅಲ್ಲಿ ಕೂಡ ಸಾಕಷ್ಟು ಗ್ರಾಹಕರು ಇರುವಂಥದ್ದು 2023 ವಿಧಾನಸಭೆ ಚುನಾವಣೆ ಬಗ್ಗೆ ಇಲ್ಲಿನ ಜನರು ಯಾವ ರೀತಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಅಣ್ಣ ಈಗ 2023 ಚುನಾವಣೆ ಬರ್ತಿದೆ ಹೆಂಗೈತ್ರಿ ಅರ್ಬಾಯದೊಳಗೆ ಬಾಲಚಂದ್ರನ್ ಚಲೋ ಐತ್ರಿ ಸಾಹೇಬ್ರ ವರ್ಕರ್ ಅದಾರ ಅವ್ರ ಅವರೆಲ್ಲ ಕೆಲಸ ಮಾಡ್ಕೋತಾರ್ರಿ ಸರ್ ಅವರೆಲ್ಲ ಇದು ಮನೆಗಳದಾತ್ರಿ ಮತ್ತು ಇದ್ರದ್ದು ಎಲ್ಲ ಕೆಲಸ ರೋಡ್ಗಳಾತು ಎಲ್ಲ ಮಾಡ್ಕೋತಿದ್ದಾರೆ ಸಾಹೇಬ್ರ ಇನ್ನೂ ಸಾಕಷ್ಟು ಜನರು ಕೂಡ ಇಲ್ಲಿ ತಮ್ಮ ವ್ಯಾಪಾರವನ್ನು ಮಾಡ್ತಿರುವಂಥದ್ದು ಅವರನ್ನು ಕೂಡ ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತೀನಿ ಸೌಕರ್ಯ ಬರ್ತಾರೆ ಸೌಕರ್ಯ ಅರ್ಬನ್ ಕ್ಷೇತ್ರ ಬಾಲಚಂದ್ರ ಸೌಕರ್ಯ ಅರ್ಬನ್ ಕ್ಷೇತ್ರ ಹಾಂ ಚಲೋ ಕೆಲಸ ಮಾಡ್ಯಾರ ಚಲೋ ಕೆಲಸ ಭಾಳ ಮಾಡ್ಯಾರ ವರ್ಷ ಆದವರು ಎಮ್ ಎಲ್ ಎ ಇದ್ದ ಖುಷಿ ಕೊಟ್ಟಿದ್ದೆ ಅವ್ರ ಕೆಲಸ ನಿಮಗೆ ಖುಷಿ ಕೊಟ್ಟಿದ್ದೆ ಎಲ್ಲ ಅವರೇ ಮಾಡ್ತಾರೆ ಇಲ್ಲಿ ಅರ್ಬನ್ ಕ್ಷೇತ್ರಕ್ಕೆಲ್ಲ ಅವ್ರದ್ದು ಇದೈತ್ರಿ ಜಾತಿ ಧರ್ಮ ಎಲ್ಲ ಮೀರಿ ಜಾತಿ ಧರ್ಮ ನೋಡಿದ್ರೆ ಸೌಕರ್ಯ ಎಲ್ಲರೂ ಒಂದಾರೆ ಅವ್ರು ಹೆಂಗೈತ್ರಿ ವಾತಾವರಣ ಬೆಳಗಾವಿ ಕಡೆ ಎಲ್ಲ ಗಿಫ್ಟ್ ಎಲ್ಲ ಕೊಡ್ತಿದ್ದಾರೆ ಅರ್ಬನ್ ಒಳಗೆ ಏನು ಆ ಥರ ನಡೆದೈತ್ರಿ ಹೆಂಗೆ ಬಂದು ಇಲ್ಲೇನು ಹಂಗೇನಿಲ್ಲರಿ ಬಾಲಚಂದ್ರ ಜಾರಕಿಹೊಳಿ ಅವ್ರನ್ನ ನಮ್ಮ ಎಮ್ ಎಲ್ ಎ ಅವರು ಮುಂದಾದರೂ ಅವರೇ ಇರ್ತಾರೆ ರೀ ಈಗ ಆ 5 ಸಲ ಗೆದ್ದಾರೆ ಈಗ ಅವರು ಹೌದು ಖುಷಿ ಕೊಟ್ಟಿದ್ದೆ ಅವ್ರ ಕೆಲಸ ಹೌದು ಅದು ಕೊಟ್ಟರೆ ಎಲ್ಲ ಕೆಲಸ ಮೂಲ ಸೌಕರ್ಯಗಳನ್ನೆಲ್ಲ ಮಾಡ್ಯಾರಲ್ಲ ರೋಡ ನೀರ ಕರೆಂಟ ಎಲ್ಲ ಚೆಕ್ ಕೆಲಸ ಮಾಡಿ ಕೊಟ್ಟಿದ್ದಾರೆ ಅಂಗಡಿ ಮಾಲೀಕರು ಇದ್ದಾರೆ ಅವರನ್ನು ಮಾತಾಡ್ಸೋ ಪ್ರಯತ್ನ ಮಾಡೋಣ ಸರ್ ಈಗ 2023 ಚುನಾವಣೆ ಬರ್ತಿದೆ ಅರ್ಬನ್ ವಿಧಾನಸಭಾ ಕ್ಷೇತ್ರ ಟ್ರೆಂಡ್ ಹೆಂಗಿದೆ ಇಲ್ಲಿ ಭಾಳ ಒಳ್ಳೆಯದೈತೆ ರೀ ಬಾಲಚಂದ್ರ ಸಾವುಕಾರ ಇನ್ನಮ್ಮಷ್ಟ ಈ ಅಭಿವೃದ್ಧಿ ಕೆಲಸ ಮಾಡಿದ್ದು ಎಲ್ಲೂ ನೋಡಿಲ್ಲ ನಾವು ಯಾಕಂದ್ರೆ ಇಂಥ ಮೊಟ್ಟ ಮೊದಲ ಬಾರಿಗೆ ಇಂಥ ಎಮ್ ಎಲ್ ಎಗೆ ನಾವು ನೋಡಿಲ್ಲ ಯಾಕಂದ್ರೆ ಪ್ರತಿಯೊಂದು ಇನ್ನಮ್ಮಟ್ಟ ಜಾತಿ ಭೇದ ಭಾವ ಅವರು ಮಾಡಲಿಲ್ಲ ಮಾಡೋದೂ ಇಲ್ಲ ಯಾಕಂದರೆ ಎಲ್ಲ ಅವ್ರ ಕಡೆ ಅಲ್ಲಿ NSF ಹೋದರೆ ಎಲ್ಲರಿಗೂ ಯಾರು ಬೇಕಾದ್ರೂ ಬಂದರೂ ಅವ್ರು ಕುಣಿಸಿ ಮಾತಾಡಿ ಇಂಥ ಅಭಿವೃದ್ಧಿ ಬಗ್ಗೆನೂ ಅವ್ರ ಬಗ್ಗೆನೂ ಹೇಳ್ಬೋದಿಲ್ಲ ಪ್ರತಿಯೊಂದು ನಮ್ಮ ಹಳ್ಳಿಯಲ್ಲಿ ಮನೆ ಆತ್ರಿ ರೋಡ್ ಆಯ್ತು ಎಲ್ಲ ಕೆಲಸ ಮಾಡತ್ತಾರ್ರಿ ಅವ್ರಿಗೇನು ತೊಂದರೆ ಇಲ್ಲ ಏನಿಲ್ಲ ಸರ್ ಒಳ್ಳೆ ವ್ಯಕ್ತಿ ಐತೆ ಸರ್ ಅದು ಒಳ್ಳೆ ವ್ಯಕ್ತಿ ಐತೆ ಮತ್ತು ಅಂಥವ್ರು ನಾವು ಓಟು ಹಾಕಬೇಕಾದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾರೆ ಸರ್ ನಾವು ಮತ್ತು ಅವ್ರಿಗೆ ಮಾಡ್ಲಿಕ್ಕೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ
ಒಳ್ಳೆ ಕೆಲಸ ಮಾಡಿದಾರಲ್ರಿ. ವಾತಾವರಣ ನಮ್ಮಲ್ಲಿ ಎಲ್ಲ ಚಲೋ ಐತ್ರಿ, ನಮ್ಮಲ್ಲಿ ಎಲ್ಲ ನೋಳ ಐತಿ. ಇಲ್ಲಿ ನಮ್ಮಲ್ಲಿ ಬಿಜೆಪಿನ ಐತಿ, ಸಾವುಕಾರರ ಪಾರ್ಟಿನ ಐತಿ, ಬಲ್ಚಂದ್ ಜಾರಕಿಹೊಳಿ ಕೆಲಸ ಮಾಡ್ಯಾರ ಕೆಲಸ ನಮಗೆ ಎಲ್ಲ ಚಲೋ ಮಾಡ್ಯಾರ ಅವ್ರು. ಪಾಪ ಇಲ್ಲ ಅನ್ನಂಗಿಲ್ಲ, ಎಲ್ಲ ಕೆಲಸ ಮಾಡ್ಯಾರ ಅವ್ರು. ಆದರೂ ಮಾಡ್ಯಾರ್ರಿ ಅವ್ರು, ಐದು ಸರಿ ಹಾರಿಸಿ ಬಂದರು ದೇವ್ರ ಇದ್ದಂಗೆ ಅವ್ರ ಕೆಲಸ ಮಾಡ್ಯಾರ ಅವ್ರಿ. ಯುವಕರಿಗೆ ರೀ ಎಮ್ ಎಲ್ ಎ ಸಾಹೇಬರ ಬಲ್ಚಂದ್ ಜಾರಕಿಹೊಳಿ ಸಾಕೋರ ಯುವಕರಿಗಾಯ್ತು ರೀ, ಎಲ್ಲ ವಯಸ್ಕರಾಗತ್ತರಿ ಎಲ್ಲರಿಗೂ ಒಂದು ದೇವಸ್ಥಾನ ಆಯ್ತು, ಒಂದು ನಮ್ಮ ಊರಿನ ಕ್ಷೇತ್ರದ ಕೆಲಸ ಆಯ್ತು, ಎಲ್ಲ ಚಲೋ ಮಾಡ್ಯಾರ ರೀ. ಅವ್ರ ಕೆಲಸ ನಮಗೆಲ್ಲ ನಮಗೆಲ್ಲ ತೃಪ್ತಿದವ್ರಿ. ಈಗ ನಮ್ಮ ಬಡಬಗ್ಗರಿ ಏನಾರಲ್ಲ ರೀ, ಒಬ್ಬ ಯಾರು ಹಾಸ್ಪಿಟ್ಲ್ ಆಯ್ತು, ಏನಂದ್ರೆ ಒಂದು ದೇವಸ್ಥಾನ ಕಟ್ಟಡ ಆಯ್ತು, ಒಂದು ಒಬ್ಬ ಬಡವರಿಗೆ ಏನೋ ಸಹಾಯ ಆಯ್ತು, ಅವ್ರ ಆಫೀಸ್ಗೆ ಹೋದ ನಮ್ಗೆಲ್ಲ ಥರ ಇದು ಮಾಡಿಕೊಡಿ, ಕೆಲಸ ಮಾಡಿಕೊಡ್ತಾರೆ. ಬಿಜೆಪಿ ಇಲ್ಲ ರೀ, ಬಿಜೆಪಿ ಅಷ್ಟೇ ಇಲ್ಲರಿ, ಅವ್ರು ಯಾವ ಪಕ್ಷಕ್ಕೆ ಹೋದ್ರೆ ನಾವು ಅವ್ರಿಗೆ ಬಾಲ್ಚಿನ ಜಾರಿಗೆ ಅವ್ರಿಗೆ ಓಡಾಕ್ತೀವಿ. ಕಾಂಗ್ರೆಸ್ ಹೋ ಜೆ ಡಿ ಎಸ್ ಹೋ ಪಕ್ಷ ನಿಂತರೂ ಸಾವುಕಾರಿಗೆ ಓಡಾಕ್ತೀವಿ ನಾವು. ಅವ್ರು ಬಿಡ ಹಾಂ, ಅವ್ರ ಬಾಲ್ಚಿನ ಜಾರಿಗೆ ಸಾವುಕರ್ ಬಿಟ್ಟರೆ ನಮ್ಗೆ ಯಾ ನಮ್ಮ ಕ್ಷೇತ್ರ ಅರಮ ಕ್ಷೇತ್ರ ಏನಿರಲಿ ರೀ, ಗೋಕಾಕ್ ತಾಲೂಕಿನಾಗ ಜಾರಕಿಹೊಳಿ ಕುಣ್ಣು ಬಿಟ್ಟರೆ ನಾವು ಯಾರಿಗೂ ಓಟಾಕಂಗಿಲ್ಲ, ಯಾವಾಗಲೂ ಇಲ್ಲೇ ಇರ್ತಾರೆ ರೀ. ಅಂದರೆ 24/7 ಕೆಲಸ ಮಾಡ್ತಾರೆ ರೀ ಬಾಲಚಂದ್ರ ಜಾರಕಿಹೊಳಿ. ಅವ್ರು ಆಲ್ರೆಡಿ ಡೆವಲಪ್ ಮಾಡಿದಾರೆ ಏನು ಮಾಡತ್ತಾರ್ರಿ ಅಂದ್ರೆ ರೀ, ಅವ್ರು ಜನಪರದಾರ್ರಿ. ಅವ್ರ ವೈಯಕ್ತಿಕಕ್ಕಿಂತ ಸಮಾಜ ಸೇವೆ ಜಾಸ್ತಿ. ಅಂದರೆ ಇದು ಕಾಲೇಜ್ ವಿದ್ಯಾರ್ಥಿಗಳಿಗೆಲ್ಲ ಹಿಂಗೆ ಬಡವರು ಇದ್ದಾರಂದ್ರೆ ಅವ್ರಿಗೆಲ್ಲ ಧನ ಸಹಾಯ ಮಾಡ್ತಾರ್ರಿ. ಆಮೇಲೆ ಇವರು ಓನ್ಲಿ ಎಜುಕೇಷನ್ ಪರ್ಪಸ್ ಅಷ್ಟೇ ಅಲ್ಲ, ರೈತರು ಹೋದ್ರೆ ಅವ್ರ ಮದುವೆ ಆಗಿರ್ಬೋದು, ಅವ್ರ ಮನೆಯಾಗ ಏನೇ ಕಾರ್ಯಕ್ರಮ ಇದ್ದು ಎಲ್ಲ ತಮ್ಮ ಮನೆಗೆ ನೋಡ್ತಾರೆ, ಖರ್ಚೆಲ್ಲ ಕೊಟ್ಟು ಕೆಲಸ ಮಾಡಿಸ್ಕೋತಾರೆ. ಮೋದಿ ಆಗಿರ್ಬೋದು, ಆಮೇಲೆ ಜಾರಕಿಹೊಳಿ ಆಗಿರ್ಬೋದು ರೀ. ಮೋದಿ ಸೆಂಟ್ರಲ್ ಲೆವೆಲ್ದಾಗ ಏನು ಅವ್ರು ಕೆಲಸ ಮಾಡೋದೈತೆ ಅವ್ರು ಮಾಡತ್ತಾರೆ ರೀ. ಆಮೇಲೆ ಇಲ್ಲಿ ಜಾರಕಿಹೊಳಿ ಇಲ್ಲಿ ನಮಗೆ ಏನು ಮಾಡ್ಬೇಕು ಅವ್ರು ಮಾಡತ್ತಾರೆ ರೀ. ಸೊ ಜಾರಕಿಹೊಳಿ ಎಲ್ಲಿ ಹೋಗ್ತಾರೆ ನಾವು ಅಲ್ಲಿ ಬಾಲಚಂದ್ರ ಜಾರಕಿಹೊಳಿದ ಐತಿ ಎಲ್ಲ ಇಲ್ಲಿ ಅರಮ ಭಾಗದಾಗ ಅವನದಲ್ಲಿ ಇಡ್ ಬರ್ತೈತಿ. ಯಾರಿಗೆ ಏನು ಬೇಕನ್ನು ಎಲ್ಲ ಕೊಟ್ಟಾನ ಅವ. ಇದು ಇಲ್ಲ ಅನ್ನಂಗಿಲ್ಲ, ಅವ್ನು ಉಪಕಾರ ತೊಗೊಳ್ಳಲ್ದ ಅವ್ರು ಹಾಕೋದು ಬಿಡಲಿ, ಅವ್ನು ತೊಗೊಂದಿಲ್ಲ ಅನ್ನುವಂಥವ್ರು ಯಾರೂ ಇಲ್ಲ ನಮ್ಮ ಭಾಗದಾಗ. ಹಾದಿ ಮಣಿ ನೀರಿಂದ ಏನು ಬರ್ತೈತಿ ಎಲ್ಲ ಚೊಕ್ಕ ಬಾಲಚಂದ್ರ ಜಾರಕಿಹೊಳಿ. ನೀ ಯಾರು ಬೇಕಾದವ್ರ ಬಾಯಲ್ಲಿ ಕೇಳಿ, ನಮ್ಮ ಊರಾಗ ನನಗೆ ಎರಡೋ ಮಂದಿ ಗಂಡು ಮಕ್ಕಳ ಎರಡು ಮುರಾರ್ಜಿ ಮಾಡಿಸಿದವರು ಬಾಲಚಂದ್ರ ಜಾರಕಿಹೊಳಿ. ನನಗೆ ಇರಾಕ ಮಣಿ ಸ್ಯಾಂಕ್ಷನ್ ಮಾಡಿ ಕೊಟ್ಟವ್ರು ಬಾಲಚಂದ್ರ ಜಾರಕಿಹೊಳಿ. ನನಗೊಂದು ಸಬ್ಸಿಡಿ ಸಾಲ ಸಹಾಯಧನ ಮಾಡಿ ಕೊಟ್ಟವ್ರು ಬಾಲಚಂದ್ರ ಜಾರಕಿಹೊಳಿ. ಬಾಲಚಂದ್ರ ಸಾವುಕಾರಂದ ಐತ್ರಿ ಎಲ್ಲ ಬರ್ರಿ, ಎಲ್ಲ ಸಬ್ ರೋಡ್ ಆಗಲಿ ಉಯ್ಯದಾಗ ಮಣಿಗಳಾಗಲಿ ಅನೇಕ ಬಡವ್ರಿಗೆ ಒಂದು ನಮ್ಮ ಒಂದು ಕಾರ್ಯ ಮಾಡಿಸ್ಕೊಳೋಕ್ಕಾಗಲಿ ಎಲ್ಲರಿಗೂ ಅನುಕೂಲ ಅದಾರೆ ಅವರು. ಎಲ್ಲರೂ ಹ್ಞೂ ರೀ, ಎಲ್ಲರಿಗೂ ಚಲೋ ಅದಾರೆ ಅವರು. ನಮ್ಮ ಅರಮಾ ಕ್ಷೇತ್ರದಾಗ್ರೆ ಎಲ್ಲ ಒಂದು ಏನೋ ಒಂದು ರೋಡ್ ಆಗಲಿ ಒಂದು ಉಯ್ಯದು ಮಣಿಗಳು ಕಟ್ಟಿಕೊಡೋದಾಗಲಿ ಒಂದು ಬಡವರು ಒಂದು ಅವ್ರಿಗೆ ಹಣ ಬಡವರು ಅನಸ್ತದಾಗಿರುತ್ತೆ ಇವ್ರು ಯಾರು ವಾರಸ ಇಲ್ಲ ಅಂತಂದ್ರೂ ಅವಂಥವ್ರಿಗೆ ಒಂದು 10,000 ಅವ್ರು ಕೊಟ್ಟು ಅವ್ರ ಮನೆಗೆ ತಿರುತ್ತಾರೆ ಅವರು. ಈಗ ನಮಗೆ ಬಿ ಜೆ ಪಿ ಕಾಂಗ್ರೆಸ್ ಅದಕ್ಕೆ ಸಂಬಂಧ ಬರಂಗಿಲ್ಲ ರೀ, ಪಾರ್ಟಿ ನೋಡಿ ನಾವು ಓಟ್ ಹಾಕ್ಬೇಕಾಗತ್ತೆ ರೀ, ಮನುಷ್ಯನ ವ್ಯಕ್ತಿ ನೋಡಿ ಹಾಕ್ಬೇಕಾಗತ್ತೆ ರೀ. ನಮಗೆ ಯಾಕಂತ ಕೇಳಿ ಮಾಡಿಕೊಡೋರು ಬೇಕು ರೀ, ಬಿ ಜೆ ಪಿ ಅವರಲ್ಲಿ ಕಾಂಗ್ರೆಸ್ ಅವರಲ್ಲಿ ನಾವು ಅದನ್ನು ವಿಚಾರ ಮಾಡಾಕ್ಬಾರ್ದು, ವ್ಯಕ್ತಿ ನೋಡಿ ಹಾಕ್ಬೇಕಾಗತ್ತೆ ರೀ. ಏನು ಎಲ್ಲಕ್ಕೂ ನಮಗೆ ಹಾಲು ಕೊಟ್ಟರು ಮುಂದೆ ಅನೇಕ ಥರ ರೇಷನ್ ಆಗಲಿ ಇದಾಗಲಿ ಎಲ್ಲ ಏನು ಬಂದ್ರೂ ನಮಗೆ ಮಣಿಮಣಿ ಎಲ್ಲ ಅವಾಗ ಬರಗಾಲದಾಗ ಹಾಲು ಸದ್ಯ ಕೊಟ್ಟಾರ ಅವ್ರನ್ನು ಜಾತಿ ಪಕ್ಷ ಕಟ್ತಾರು ಅನೇಕ ಥರ ಇದನ್ನು ಮಾಡಾಕತ್ತಾರು. ಅವ್ರು ಕ್ರಿಶ್ಚಿಯನ್ರ ಮುಸ್ಲಿಮ್ರ ಅವ್ರ ಎಲ್ಲ ಜಾತಿ ಒಂದು ಮನುಷ್ಯ ಮಾನವ ಜನ್ಮ ಕೊಟ್ಟರೆ ಮನುಷ್ಯ ಅಂದ್ರೆ ಒಂದು ಜನ್ಮ ರೀ ಅದು. ಆದರೆ ಆ ಜಾತಿ ನಾವು ಇಟ್ಕೊಂಡಿದ್ದು ರೀ ನಮ್ಮ ಉದ್ಯೋಗ ಮ್ಯಾಗ. ಒಬ್ಬ ಸಾಮಗಾರ ಸಾಮಗಾರನ ಅಂದ್ರೆ ಅವರು, ಒಬ್ಬ ಕಂಬಾರ ಕಂಬಾರನ ಅಂದ್ರೆ ಅವರು, ಅನೇಕ ಥರ ಒಂದು ಕುಂಬಾರ ಕುಂಬಾರನ ಅಂದರು. ಎಲ್ಲ ಕೆಲಸ ಮಾಡ್ತಾರೆ ಬಡವ್ರಿಗೆ, ದವಾಖಾನೆ ರೀ ಆರಾಮಿಲ್ಲತ್ತೇಳಿ ಅವರು ಆಫೀಸ್ಗೆ ಹೋದ್ರೆ 5,000-10,000 ರೂಪಾಯಿ ದವಾಖಾನೆ ಬಿಲ್ ತುಂಬ್ತಾರೆ ರೀ. ಮತ್ತು ಮನೆಗಳ ರೋಡ ಮತ್ತು ಬಡವ್ರ ಬಗ್ಗೆ ಕರುಣಾ ಭಾಳ ಐತ್ರಿ ಅವ್ರ ಕಡೆ. ಆದರೆ ಯಾವುದು ಪಕ್ಷ ಇದು ಆತೇನು ಇಲ್ಲರಿ, ಅವ್ರು ನೋಡ್ರೆ ಓಟ್ ತಾವು ನಾವೇ ಹಾಕ್ಬೇಕು ರೀ. ಬಾಲಚಂದ್ರ ಸಾವುಕಾರ ನೋಡ್ರೆ ಓಟ್ ಹಾಕ್ಬೇಕು. ಒಬ್ಬ ಕರ್ನಾಟಕದಾಗ ಒಬ್ಬ ಮುಖ್ಯಮಂತ್ರಿಗೆ ಆಗಂಗಿಲ್ಲ ರೀ ಇಂಥ ಕೆಲಸ ಮಾಡೋಕ್ಕೆ. ಈ ಬಾಲಚಂದ್ರ ಸಾವುಕಾರ ಮಾಡಿದ ಕೆಲಸ ರೀ ಮುಖ್ಯಮಂತ್ರಿಗೂ ಆಗಂಗಿಲ್ಲ. ಹ್ಞೂ, ಒಳ್ಳೆಯ ಕೆಲಸ ಏನು ನಮ್ಮ ಮನೆಮುಟ ಬಂದು ಕೇಳ್ತಾರೆ ರೀ ಅವರೇನು ಬೇರೆ ಮಂತ್ರಿಗಳಿಗೈತೆ ತಮ್ಮ ಕೆಲಸ ಆ ಚುನಾವಣೆಯೊಳಗೆ ಆರಿಸಿ ಬಂದ ನಂತರ ಅವರು ಅತ್ತ ಹೋಗಿಬಿಡ್ತಾರೆ ರೀ. ಆದರೆ ಇವರು ಬಂದು ಮನೆ ಮನೆ ಬಡವರ ಬಗ್ಗೆ ಭಾಳ ವಿಚಾರ ಮಾಡ್ತಾರೆ, ಯಾವುದೋ ಸಮಸ್ಯೆ ಇದ್ದರೆ ಅದನ್ನು ಆ ನಿತ್ತಲೇ ಬಗೆಹರಿಸಿಬಿಡ್ತಾರೆ. ಆ ಥರನಾಗಿ ಇಲ್ಲ ರೀ, ಅವ್ರು ಸಾವುಕಾರ ಮಾಡಿದಂಥ ಏನು ಕೆಲಸ ಅಭಿವೃದ್ಧಿ ತಕ್ಕಂತೆ ನೋಡಿ ಅವ್ರು ಅದೇ ನಮ್ಗೆ ಗಿಫ್ಟ್ ಇದ್ದಂಗೆ ಅದು. ಆ ಥರನಾಗಿ ಇವರು ಗಿಫ್ಟ್ ಅಂತಕ್ಕಂಥ ಇಲ್ಲಿ ಪ್ರಶ್ನೆನೇ ಬರೋದಿಲ್ಲ ರೀ ಅದು. ಯಾಕಂದ್ರೆ ನಾವೀಗ ಕೊರೋನಾ ಟೈಮ್ದಾಗ ನೋಡ್ಬೋದು ಪ್ರತಿಯೊಂದು ಮನೆಗೆ ಸ್ವಂತ ತಮ್ಮ ಒಂದು
ಖರ್ಚಿನಿಂದ ಎಲ್ಲ ಪ್ರತಿಯೊಂದು ಬಡವರು ಇರಲಿ ಶ್ರೀಮಂತರಲ್ಲಿ ಮಧ್ಯಮರಲ್ಲಿ ಎಲ್ಲ ಪ್ರತಿಯೊಂದು ಮನೆಗೆ ಸಹಾಯ ಮಾಡಂತ ಅನ್ನದಾನಿಗಳಂತ ನಾವು ಈ ಸಮಯದಲ್ಲಿ ತಮಗೆ ಹೇಳಲು ಬಯಸುತ್ತೇನೆ. ಇಲ್ಲ ಮಾಡ್ತಾ ಇದ್ದಾರೆ ಈಗ ನೋಡಿ ಎಷ್ಟು ಇವು ನಮ್ಮಂತಕ್ಕಂಥ 100 ದಾಗ 95% ಆಗ್ಯದ ಇವಾಗ ಪ್ರತಿ ಎಲ್ಲ ಕೆಲಸ 100% ಎಲ್ಲ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲರಿ. ಸ್ವಲ್ಪ ಸಮಯ ಬೇಕಾಗ್ತದೆ. ಯಾವುದೇ ಅದು ಪಕ್ಷ ಇರಲಿ ಇವಾಗ ಏನೋ ಒಂದು ಮಾಡಬೇಕು, ಅಭಿವೃದ್ಧಿ ಕಾರ್ಯ ಮಾಡೋದ್ರಲ್ಲಿ ಸಮಯ ಹಿಡಿತದೆ. ಅದು ಸಿಗುತ್ತಾರೆ ಇವತ್ತು ಅವರು 24 ತಾಸದಾಗ ಯಾವಾಗ ಬೇಕಾದ್ರೂ ಎಲ್ಲಿ ಯಾವುದೇ ಸಮಯದಲ್ಲಿ ಹೋಗಿನ ಭೇಟಿ ಹಾಕೋರು ಬೇಕಾದ ಎದ್ದು ಏನು ಕೇಳಲು ಬಂದಂಥ ಜನರ ಕುಂದುಕೊರತೆ ಏನದ ತಕ್ಷಣ ಕೇಳಿ ತಕ್ಷಣ ಒಂದು ಸ್ಪಂದನೆ ಮಾಡಿ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಅರ್ಬಾನ್ ಕ್ಷೇತ್ರದ MLA ಸಾಹೇಬರವರು ಮಾಡ್ತಾ ಇದ್ದಾರೆ. ಅರ್ಬಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಮೂಡಲಗಿ ತಾಲೂಕಾ ಕೇಂದ್ರದಲ್ಲಿ ನಾವಿರುವಂಥದ್ದು. 2023 ಚುನಾವಣೆಗೆ ಇಲ್ಲಿನ ಜನ ಏನು ಹೇಳ್ತಾರೆ, ಯಾವ ಟ್ರೆಂಡ್ ಇದೆ, ಯಾವ ಪಕ್ಷದ ಪರ ತಮ್ಮ ಒಲವನ್ನು ತೋರ್ತಾರೆ ಅಂತೇಳಿ ಅವರನ್ನು ಮಾತಾಡ್ಸೋಣ. ಸರ್, ಈಗ 2023 ವಿಧಾನಸಭೆ ಚುನಾವಣೆ ಬರ್ತಿದೆ, ಮತ್ತೆ ಎಲ್ಲ ನಾಯಕರೆಲ್ಲ ನಿಮ್ಮ ಕಡೆ ಬರ್ತಿದ್ದಾರೆ, ಹೇಗಿದೆ ವಾತಾವರಣ? ಈ ಸಲದ ಚುನಾವಣೆ ಬಹಳ ಒಂದು ತುರ್ಷಣಕನವಾಗಿ ಅರ್ಬಾವಿ ಮತಕ್ಷೇತ್ರ ಏರ್ಪಡ್ತಾ ಇದೆ ಸರ್. ಪ್ರಬಲ ಶಾಸಕರಿಂದ ಪ್ರಬಲ ಅಭ್ಯರ್ಥಿಗಳನ್ನು ಇಳಿಸುವ ಮುಖಾಂತರವಾಗಿ ಈ ಒಂದು ಕ್ಷೇತ್ರವನ್ನು ಬದಲಾವಣೆ ಮಾಡಬೇಕಂತೇಳಿ ಈ ಕ್ಷೇತ್ರದ ಜನ ಬಯಸಿದ್ದಾರೆ. ಯಾಕೆ ಬಾಲಚಂದ್ರ ಜಾರಕಿಹೊಳಿ ಕೆಲಸ ಮಾಡಿಲ್ಲ ಹೆಂಗೆ? ಇಲ್ಲ ಸರ್, ನಿರೀಕ್ಷೆಯ ಮಟ್ಟದಲ್ಲಿ ಯಾವುದೇ ಥರದ ಕೆಲಸ ಆಗಿಲ್ಲ. ಕ್ಷೇತ್ರದಲ್ಲಿ ಯಾವುದೇ ಒಂದು ರಸ್ತೆಗಳಾಗಿರ್ಬೋದು, ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳು ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗದೇ ಇರುವುದರಿಂದ ಒಂದು ಸಲ ಈ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿದರೆ ಈ ಕ್ಷೇತ್ರ ಸುಧಾರಣೆ ಆಗ್ತದೆ ಎಂಬ ಅಭಿಪ್ರಾಯ ಇದೆ ಸರ್. ಖುಷಿ ಅಂತಲ್ಲ ಸರ್, ಅವರು ಆಗಿರೋದು ಖುಷಿನೇ, ಆದರೆ ಡೆವಲಪ್ಮೆಂಟ್ ತೋರಿಸ್ತಾ ಇಲ್ಲ. ಅವ್ರು ಯಾವುದೇ ಥರದ ಡೆವಲಪ್ಮೆಂಟ್ ಅಲ್ಲ, ಓನ್ಲಿ ಮೀಡಿಯಾ ಮುಖಾಂತರ ಕಾಗದ ಪತ್ರದಲ್ಲಿ ಮಾತ್ರ ಅವರು ಅಭಿವೃದ್ಧಿ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿರೀಕ್ಷೆಯ ನಾವು ಈ ಕ್ಷೇತ್ರವನ್ನು ತಿರುಗಾಡಿ ನೋಡಿದ್ರೆ ನಿಮಗೆ ವಾಸ್ತವತೆ ಗೊತ್ತಾಗ್ತದೆ, ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಎಷ್ಟು ಇಲ್ಲ ಅನ್ನೋದನ್ನು ನೀವು ಕಣ್ಣಾರೆ ನೋಡ್ಬೋದು ಕ್ಷೇತ್ರವನ್ನು ತಿರುಗಾಡಿದರೆ. ಹೈಯೆಸ್ಟ್ ಸರ್, ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಇದೆ ಅಂದ್ರೆ ಅದು ಅರಬಾವಿ ಕ್ಷೇತ್ರ, ಮೂಡಲಗಿ ತಾಲೂಕು, ಕರ್ನಾಟಕದಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು. ಖಂಡಿತ ಖಂಡಿತ ಸರ್, ಯಾಕೆ 20 ವರ್ಷದಿಂದ ಇದೇ ಶಾಸಕರನ್ನು ನೋಡಿದ್ದೀವಿ. ಬದಲಾವಣೆ ಆದರೆ ಶಾಸಕರು ಕ್ಷೇತ್ರ ಒಂದು ಡೆವಲಪ್ಮೆಂಟ್ ಆಗ್ತದೆ ಎಂಬ ಆಸೆ ಇದೆ ಸರ್. ಅಣ್ಣ, ಈಗ ಹೆಂಗೈತ್ರಿ ವಾತಾವರಣ, ಎಲೆಕ್ಷನ್ ಬರಾಕೈತಿ, ಹೆಂಗೈತ್ರಿ ವಾತಾವರಣ? ವಾತಾವರಣ ಚೆನ್ನಾಗೈತೆ ರೀ, ಸಹಕಾರದ ಬಾಲಚಂದ್ರ ಸಹಕಾರ ಚೆನ್ನಾಗೈತೆ ರೀ. ಯಾಕಂದ್ರೆ ಅಭಿವೃದ್ಧಿ ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರಿ, ತಮ್ಮದೇ ಆದ ಸ್ವಂತ ಖರ್ಚು ಮಾಡಿ ಎಲ್ಲ ಅಭಿವೃದ್ಧಿ ಮಾಡ್ಯಾರಿ. ಮತ್ತೆ 20 ವರ್ಷ ಆಯ್ತು, ಇನ್ನೂ ರೋಡ್ ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಆರೋಪಗಳು ಅದಾವ. ಎಲ್ಲ ಕಡೆ ರೋಡ್ ಚಲೋ ಅದಾವ್ರಲ್ಲ, ಕಣ್ಣಾರ ನೋಡ್ರಿ, ಎಲ್ಲಿ ರೋಡ್ ಸರಿ ಇಲ್ಲರಿ, ಎಲ್ಲ ಕಡೆ ಮಾಡ್ರಿ, ಸ್ವಂತ ಖರ್ಚು ಮಾಡ್ಯಾರಿ. ಬೇರೆ ಸಸಕ್ರಿಯ ಮಾಡ್ತೀವಿ ಏನು ಮಾಡ್ತಾರ್ರಿ, ನಾವು ಅನುದಾನ ತರಿಸ್ತೀವಿ, ಅನುದಾನ ಬಂದ ಬಳಕೆ ಮಾಡ್ತೋತಾರ. ಆದ್ರೆ ಅವ್ರು ಇವ್ರು ಹೆಂಗಿಲ್ಲರಿ, ತಮ್ಮ ಸ್ವಂತ ಹಣದಿಂದ ಖರ್ಚು ಮಾಡಿ ಆನಂತರ ಅನುದಾನ ಅವ್ರು ಇದು ಮಾಡ್ತಾರೆ ರೀ. ತಮ್ಮ ಸ್ವಂತ ಖರ್ಚಿನಿಂದ ಎಲ್ಲ ಮಾಡ್ತಾರೆ, ಎಲ್ಲ ಸಮುದಾಯಕ್ಕೆ ದುಡ್ಡು ಕೊಡ್ತಾರೆ, ಎಲ್ಲ ಜಾತಿ ಭೇದ ಭಾವ ಮಾಡಿಗುಡಿಸೋದಿಲ್ಲ ರೀ, ಎಲ್ಲ ಕಡೆ ಒಳ್ಳೆಯದೈತ್ರಿ ಸಹಕಾರದ. ಇವಿಷ್ಟು ಅರಬಾವಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮೂಡಲಗಿ ತಾಲೂಕಿನ ಜನರು ಹೇಳ್ತಿರುವಂತಹ ಮಾತುಗಳು. ಅರಬಾವಿದಾಗ ಹೇಗೈತೆ ಅಂದ್ರೆ, ಈಗ ಒಂದು 4-5 ಬಾರಿ ಹತ್ತು ಬಾಲಚಂದ್ರ ಜಾರಕಿಹೊಳಿ ಹತ್ತು ನಮ್ಮ ಕ್ಷೇತ್ರಕ್ಕೆ MLA ಅವರು ರೀ. ಆಯ್ತು ರೀ, ಇವ್ರ ಅಭಿವೃದ್ಧಿನೇ ಏನೂ ಮಾಡಿಲ್ಲ ರೀ, ನಮ್ಮ ಕ್ಷೇತ್ರದ 72 ಹಳ್ಳಿ ಒಳಗೆ ಏನೂ ಅಭಿವೃದ್ಧಿ ಮಾಡಿಲ್ಲ. ಅಭಿವೃದ್ಧಿ ಆಗಬೇಕಾಯ್ತು, ಅಭಿವೃದ್ಧಿ ಅಂತೂ ಏನೂ ಆಗಿಲ್ಲ. ಒಂದು ಬಡ ರೈತರಿಗೆ ಮನಿ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಟಾಯ್ಲೆಟ್ ರೂಮ್ ಆಗಿಲ್ಲ, ಏನೂ ಆಗಿಲ್ಲ ರೈತರಿಗೆ. ಒಂದು ಸರಿಯಾದ ರಸ್ತೆ ಇಲ್ಲ, ಏನೂ ಆಗಿಲ್ಲ ರೀ. ಏಲ್ರಿ, ಏನೂ ರೈತರಿಗೆ ಖುಷಿ ಕೊಟ್ಟಿಲ್ಲ ಅವ್ರು ಬಾಲಚಂದ್ರ ಜಾರಕಿಹೊಳಿರ್. ನಾ ಹೇಳಕ್ಕೆ ಇಷ್ಟಪಡ್ತೇನೆ ರೀ, ಮಾಡಿಲ್ಲ ರೀ ಕೆಲಸ ರೀ. ಅದರ ಸಲುವಾಗಿ ರೀ ಈ ಸಲ ಲಕ್ಕಣ ಸೌಸುದ್ದಿ ರೀ, ಲಕ್ಕಣ್ಣ ಲಕ್ಷ್ಮಣ ಸೌಸುದ್ದಿ ರೀ ಅವ್ರು ರೀ. ರೈತರಿಗೆ 72 ಹಳ್ಳಿ ಒಳಗೆ ಉಳಿದಂಥ ನಾಯಕ ಅಂದ್ರೆ ಲಕ್ಕಣ್ಣ ಅವರು, ಸೌಸುದ್ದಿ ಅವರು. ಯಾಕಂದ್ರೆ ಬಡ ರೈತರಿಗೆ ಕೆಲಸ ಮಾಡಿಕೊಟ್ಟಾರ ರೀ. ಯಾರೂ ಮನೆಗೆ ಹೋದ್ರೆ ಇಲ್ಲ ಅನ್ನಂಗಿಲ್ಲ ರೀ. ಇವತ್ತು ಅವ್ರು MLA ಅಲ್ಲ ರೀ, ಆದರೆ ಒಂದು ಯಾರೋ ಮನೆಗೆ ಹೋದರೂ ಬಡ ರೈತರಿಗೆ ಅವ್ರಿಗೆ ಸಹಾಯಧನ ಮಾಡ್ತಾರೋ, ಒಂದು ಅಭಿವೃದ್ಧಿ ಕನಸು ಕಂಡಾರ ರೀ. ಅಭಿವೃದ್ಧಿ ಕನಸಿಗೆ ಏನಂತಾರಲ್ಲಿ ಅವ್ರು ನನಸು ಆಗ್ಬೇಕಂತ ನಮ್ಮದು ಇಷ್ಟ ಆಯ್ತು ರೀ. ಯಾಕಂದ್ರೆ ರೀ ಲಕ್ಕಣ್ಣ ಸೌಸುದ್ದಿ ಅವ್ರು ಏನಂತಾರೆ ರೀ, ಹುಡುಕಾಡ್ರಿ ಸಿಗೋದಲ್ಲ ರೀ, ಬಂಗಾರದ ಕಸರು ಇದ್ದಕ್ರೆ, ಬಟ್ ಅವ್ರ ಮನುಷ್ಯನ ಕಸರು ಇಲ್ಲ. ನಮ್ಮ ಬಾಲಚಂದ್ರ ಸಹಕಾರನ ಸಪೋರ್ಟ್ರು ಅವರು. ಹಾಂ, ಕೆಲಸ ಮಾಡ್ಯಾರ ರೀ, ನಮ್ಮದು ಹಳ್ಳದ ಬ್ರಿಡ್ಜದು ಇದ್ರಿಗೆಲ್ಲ ರೀ, ಮೊದಲ ಹಳ್ಳದ ಬ್ರಿಡ್ಜ್ ಮಾಡ್ಯಾರ ರೀ, ಮತ್ತು ನಾಟಕದ ಸ್ಟೇಜ್ ಮಾಡ್ಯಾರ ರೀ, ಹುಡುಗರಿಗೆ ನಾಟಕದ ಮಾಡಕ್ಕೆ ಊರಿಗೆಲ್ಲರಿಗೂ ಬರ್ತಾಯಿರಲಿ. ಇವತ್ತು JGM ಒಂದು ಉದ್ಘಾಟನೆ ಮಾಡ್ರಿ ರೀ, ಮತ್ತು ನಮಗೆಲ್ಲ ಥರದಿಂದ ಅನುಕೂಲ ಮಾಡ್ಯಾರ. ಹಾಂ ರೀ, ಗುಡಿ ಗುಂಡಾರ ಮತ್ತು ಎಲ್ಲ ಥರದಿಂದ ವ್ಯವಸ್ಥೆನು ಮಾಡ್ಯಾರು. ಇಲ್ಲಿ ನಮ್ಮ ಹಳ್ಳಿಗೆ ಅಷ್ಟೇ ಅಲ್ರಿ, ಮತ್ತು 72 ಹಳ್ಳಿಗೆಲ್ಲ ಮಾಡ್ಬೇಕಲ್ಲ ರೀ, ಮಾಡತ್ತಾರ ಮತ್ತು ಅಲ್ಲಿ ನಮ್ಮದಂತೂ ಫುಲ್ ಓಕೆ ರೀ. ಸಾವುಕಾರ ಬಗ್ಗೆ ನಮಗೆ ಬಾಲ್ಚನ್ ಸಾವುಕಾರ ನೆಕ್ಸ್ಟ್ ಅವರು ಮಾಡ್ತಾರಲ್ಲ ಸರ್, ಹಂಗೆ ರೀ ಮಾಡ್ತದಾರ ಸರ್, ಮಾಡ್ತದಾರ. ಆದರೆ ಏನಾಯ್ತಿರಲ್ಲ ರೀ, ಈಗ ರೀ ನಾವು ಹೇಳಬೇಕಂದ್ರೆ ನನಗೆ 89 ವರ್ಷ ಆತ್ರಿ, ಇದ್ರದಟ್ಟು ನಾವು ಮಾಡಿಕೊಡ್ರಿ ಸರ್, ಮಾಡಿಕೊಡ್ರಿ ಸರ್ ಅತ್ತೆ ಇಕ್ಷನ್ ಕೇಳಕ್ಕತ್ತದ ನಾವು ರೀ. ಇನ್ನು ಹಿಂದೆ ಮಾಡಿಕೊಡ್ತು, ನಾಳೆ ಮಾಡಿಕೊಡ್ತು, ಇಂದು ನಾಳೆ ಮಾಡಿಕೊಡ್ತು. ಸಮಸ್ಯೆ ಅಂದ್ರೆ ಜಾಗದ ಗೌಡ್ರ ಜಾಗ ಅದ್ರಿ, ಸಮಸ್ಯೆ ಇರೋದು ರೀ ಗೌಡ್ರ ಜಾಗ ಸಮಸ್ಯೆ ಇದ್ರೆ ನಾರು. ಅದನ್ನೇನೈತ್ರಿ ನಮ್ಮ ಬಡ್ಡಿ ಹಿರಿಯರು ಏನೈತಿರಲ್ಲ, ಆಗ ಕೊಂಡು ತೊಗೊಂಡದಾರ ಅವ್ರು ರೀ, ಕೊಂಡು ತೊಗೊಂಡ ಜಾಗ ಐತ್ರಿ. ಕೊಂಡು ತೊಗೊಂಡಿದ್ರೆ ಈಗ ಏನು ಅನ್ನಕತ್ತದವ್ರ, ಈಗ ಪಂಚಾಯತ್ಗೆ ಹೋಗಿ ಕಿಸಿಂದ ಉತ್ತಾರಗಳು ಬಂದ್ ಮಾಡಿದಾರ ಅವ್ರು.
ಸಮಸ್ಯೆ ಆಗ್ತದೆ ನಮಗೆ ರೀ. ಅದನ್ನು ಬೇಜಾರು ಆಗತ್ತಿರಲ್ಲ ರೀ, ಹಂಗೆ ವರ್ಷದಾಗ ಮೂರು ಬರಿ ಎರಡು ಬರಿ ಮೂರು ಬರಿ ಎರಡು ಬರಿ ಹೋಗತ್ತಿರ ಸರ, ಹೋಗಿ ಕೇಸಂದ್ ಕೇಳ್ತಿರ ಸರ, ಕೇಳ್ತು ಮಾಡಿ ಕೊಡತ್ತು ಅಂತೇಳಿ ಅತ್ತಾರ ಸರ. ಹಿಂಗೆ ಆಯ್ಕೆ ಕೇಸಂದ್ರೆ ನಮಗೆ ಈಗ ತೊಂದರೆ ಇಡದೈತ್ರಿ. ಇಲ್ಲಿ ಏನಾರು ಆಟ ಬಡಬಗ್ರ ಹುಡುಗರು ಏನಾರು ಮಾಡ್ಕೋಬೇಕು ಮಾಡ್ಕೋಬೇಕನ್ನ ಹಾಂ ನೋಡಿದ್ರಲ್ಲ ಸರ್, ಅದನ್ನು ಮತ್ತು ಸರ್ಗಳೀಗ ಇಲೆಕ್ಷನ್ ಒಳಗಾಗಿ ಮಾಡಿಕೊಡ್ತು ಅಂದಿದಾರೆ, ಮಾಡಿಕೊಡಿದ್ರೆ ಮತ್ತು ಇದನ್ನು ಮಾಡಕ್ಕೆ ಬರ್ತೈತ್ರಿ ನಾವು ರೀ. ಕೆಲಸಗಳು ಮಾಡ್ಯಾರ ರೀ, ಆದ್ರೆ ಎಲ್ಲ ಥರ ಮಾಡ್ಯಾರ್ರಿ. ಈಗ ಮೊದಲು ಎಲ್ಲ ಗಟಾರ ಇದ್ದರೆ ಈಗೆಲ್ಲ ಸಂಸದ ಮಾಡ್ಯಾರ ರೀ. ಮುಂದ್ಮೇಲೆ ನಮ್ಗೆ ಜಾಗ ದಟ್ಟ ನಮ್ಗೆ ತೊಂದ್ರೆ ರೀ, ಜಾಗ ಅದನ್ನ ನಮ್ಗೆ ನಮ್ಮ ಹೆಸರಲ್ಲಿ ಮಾಡಿಕೊಡೋದು ಗಂಟು ಬಿದ್ದದ್ರಿ. ನಾವು ಅವ್ರ ಕೆಲಸ ಚಲೋ ಮಾಡಿರ್ನಾರ ರೀ, ಅವ್ರಿಗೆ ಇದು ಮಾಡ್ತಿರಿ ನಾವು. ಏ ಮಾಡ್ಯಾರ ಮಾಡ್ಯಾರ ಏ ಮಾಡ್ಯಾರ ಮಾಡ್ಯಾರ ಅವ್ರಿಗೆ ಅವ್ರ ವಿಷಯಕ್ಕೆ ಏನಿಲ್ಲ ರೀ, ಮಾಡ್ಯಾರ ರಗಡೆಲ್ಲ ದೇವ್ರ ಕೆಲಸ ಮಾಡ್ಯಾರ ರೀ, ಎಲ್ಲ ಮಾಡ್ಯಾರ ರೀ. ಈಗ ಜಾಗ ತಂದ ತೊಂದ್ರೆ ನೋಡಿರಿ ಸರ್. ಅವ್ರಿಗೆ ಹಾಕ್ತೇನ್ರಿ ನಾ ಹೇಳಿಲ್ರಿ, ಮತ್ ನಮ್ಗೆ ಗೊತ್ತಾಗುದಿಲ್ಲ ಬಿಡುದಿಲ್ಲ ನಿಮ್ಮ ಮತ್ತೆ ಅವ್ರು ಹೇಳ್ತನು ಅವ್ರು ಹಾಕೊಂಡತ್ತಾರ ಗೊಪ್ಪ. ಹ್ಞೂ ಇದು ನಮ್ಮನಿ ರೀ ಇಲ್ರಿ ಹೇಳಿಲ್ಲ ಅವ್ರಿಗೆ. ಹಂಗ ನಮ್ಗೇನು ಬರೀದು ಬಿಡುದು ಇಂಥವ್ರಿಗೆ ಹೇಳ್ತನು ಅವ್ರು ಹಾಕೊಂಡೋಳತ್ತಾರು ಅಲ್ಲಿ ಹೋಗ್ಕೊಂಡು ಪಂಚಾವತಿ ಅವ್ರು ಏನು ದಾದ ಮಾಡಂಗಿಲ್ಲ ಬರೋಣ ಹಾಕೊಂಡೋಳತ್ತಾರೆ. ಪರಿಸ್ಥಿತಿ ಭಾಳ ಕೆಟ್ಟತ್ರಿ, ಎಲ್ಲರಿಗೂ ಕೆಲಸ ಮಾಡಿಕೊಟ್ಟಾರ ನಿಮ್ಗೆ ಮಾಡಿ ನಿಮ್ಗೆ ಮಾಡಿಕೊಡೋ ಯಾ ಬಲ್ರಿ ಏನು ಹೇಳಿ ದೇವ್ರ ಆಟ್ರಿ ಅಪ್ಪ ಏನಿಲ್ಲಪ್ಪ ಅವ್ರಿಗೆ ನಾಯಪ್ಪ ಹಡ್ದಪ್ಪ ನನಗ ತಿಳಿಲಾರ್ಕ ನಾ ಹೋಗುದಿಲ್ಲ ಅವನ ಅಲ್ಲಿ ಅಲ್ಲಿ ಹೋಗು ನಡಿಯತ್ತಾರ ಅವನ ತೆಕ್ಕ ನಾ ಹೋಗಿಲ್ಲ ಅಪ್ಪ ಕಣ್ಣು ಕಾಣುದಿಲ್ರಿ. ಇದು ಬಂದ ಮಾಡ್ಲೆ ಬಂದ್ರಿ ಅಪ್ಪ ಹೋಗ್ಬೇಕಂದ್ರ ನಾವು ಬರ್ದು ಕೊಡ್ಬೇಕಂದ್ರ ಯಾರು ಬರ್ಯಾವ್ರ ಅಪ್ಪ. ನಮ್ಮ ಕಡೆ ಹೇಳ್ಬೇಕಂದ್ರೆ ರೀ ಒಂದು ಕೆಲಸಗಳು ಆಗಿಲ್ರಿ ಸರ್, ಒಂದು ರೂಪಾಯಿದಾಗ ನಾಲ್ಕನೇ ಅಷ್ಟೇ ಆಗೈತ್ರಿ ಸರ್. ಆದರೂ ಬಾರಿನಪ್ಪ ಆಗ ಯಾವುದೋ ಕೆಲಸನ ಆಗಿಲ್ರಿ, ಏನೂ ಆಗಿಲ್ಲ. ಆದರೂ ಈ ವರ್ಷ ನಮಗೆ ಭಾಳ ಮನಸ್ಸಿಗೆ ಭಾಳ ಬೇಜಾರಾಗೈತ್ರಿ ಸರ್. ಹೇಳ್ಬೇಕಂದ್ರೆ ರೀ ನಮ್ಮ ಎಸ್ ಸಿ ಕಾಲೋನಿ ಸರ್ ಒಟ್ಟು ಕೆಲಸಗಳಂತೂ ಒಂದೂ ಆಗಿಲ್ರಿ ಸರ್. 10 ವರ್ಷ ಆತ್ರಿ ಈಗ ಒಟ್ಟು ನಾವು ಎಮ್ ಎಲ್ ಎ ಸಾವಿರ ಭೇಟಿ ಆಗಿ ಆದ್ರೂ ಒಟ್ಟು ಏನೂ ಒಂದು ಕೆಲಸನೂ ಆಗುವತ್ರಿ. ಹಾಕಾತ್ರಿ ಸರ್ ಹಂಗೇನಿಲ್ರಿ, ನಮ್ಮ ಹಿರಿಯರ ಕಾಲದಿಂದ ಅವ್ರು ಇದನ್ನು ಮಾಡ್ಕೋತ ಬಂದಿದ್ರು. ಆದರೂ ಅವ್ರು ನಮ್ಮ ಕಡೆ ಹೋಗಿ ನಾವು ಭೇಟಿ ಆಗಿ ಬಂದ್ರೂ ಆಫೀಸ್ಗೆ ಹೋಗಿ ಭೇಟಿ ಆಗಿ ಬಂದ್ರೂ ಒಟ್ಟು ನಮ್ಮನ್ನು ಏನೂ ಒಂದು ಇದನ್ನು ಮಾಡುವರಿ ರೀ. ಒಂದು ಕೆಲಸ ಹೇಳಕ್ಕೆ ಹೋದ್ರೂ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತೇಳಿ ಅವ್ರ ಕೈಯನ್ನು ಅವ್ರ ಕೆಲಸ ಹೇಳ್ಬಿಡ್ತಾರೆ ರೀ. ಅವರಂತೂ ಈ ಕಡೆ ಬರೋದಿಲ್ಲ. ಇವರಂತೂ ಸಹಕಾರಗಳಂತೂ ಬೆಂಗಳೂರಿಗೆ ಹೋದ್ರೆ ಅಂದ್ರೆ ಇವ್ರು ನೀವು ಬರ್ತಾರೆ ಅನ್ನೋ ದಾರಿನ ಕಾಯ್ದಾಗೈತೆ ರೀ. ಮೊನ್ನೆ ಹೋಗಿ ಬಂದಿದ್ರು ಸರ್, ಒಟ್ಟು ಫ್ಯಾಮ್ಲಿ ಓನೇನು ಜನ ಎಲ್ಲ ಹೋಗಿ ಬಂದಿದ್ರು. ನಮಗೆ ಮನಿಗಳು ಉತ್ತಾರ ಕಂಪ್ಯೂಟರ್ ಉತ್ತಾರ ಬರುವಂಗೆ ಮಾಡಿಕೊಡ್ರಿ ಅಂತ ಹೇಳಿದ್ರು. ಆದರೂ ಅವ್ರು ಇನ್ನೂ 20-30 ದಿನ ಆತು ರೀ, ಈ 1 ತಿಂಗಳು ಆತು ರೀ ಇವಾಗ ಹೋಗಿ ಭೇಟಿಯಾಗಿ ಬಂದು. ಆದರೂ ಯಾವುದೂ ಕೆಲಸ ಇಲ್ಲರಿ. ಬಾಲಚಂದ್ರ ಜಾರಕಿಹೊಳಿ ವ್ಯಕ್ತಿ ಚಲೋ ರೀ ಸರ್, ವ್ಯಕ್ತಿ ಚಲೋ ರೀ. ಆದ್ರೆ ಅವ್ನ ಕೈಯಾಗ ಏನು ಇದನ್ನು ಮಾಡತ್ತಾರಲ್ಲ ಅವ್ರನ್ನ ಅವನ ಹೆಸರು ಕೆಡ್ಸತ್ತಾರೆ. ಬಾಲಚಂದ್ರ ಸಾವ್ಕಾರ ನಮಗೇನು ಹೆಲ್ಪ್ ಮಾಡಿಲ್ಲ. ಯಾಂಬಲ್ರಿ ನನ್ನ ಮಗಗೆ ಆ ಕುಡಿಯವ್ರ ಸಹಿತ ಅವ್ರನ್ನ ಬಿಟ್ಟು ನನ್ನ ಮಗ ಮನೆಗೆ ಬರ್ತೈತಿ. ಮಾಡಿದೀವಿ ಕರೆ ಮಾಡಿದರೆ ಈಗ ನಮ್ಗೇನು ರೆಡ್ಡಿ ಮಲ್ಲಮ್ಮದೊಂದು ಜಾಗ ಒಂದು ಕೊಡ್ಲಿ ಸಾಕು. ಹ್ಞೂ ಅದೊಂದು ಸಾಕು ನೋಡು, ನಾವು ಅದನ್ನ ಒಂದು ಬಿಡ್ಕೋತೀವಿ. ಏನ್ರಿ ನಾವು ರೆಡ್ಡಿ, ನಾವು ನೋಡ ನಾವು ಹೋಗಿಲ್ಲ ಕೇಳಿಲ್ಲ ಓಟ್ ಒಂದು ಹಾಕಿವಿ. ಇಷ್ಟು ಅರಬಾವಿ ವಿಧಾನಸಭಾ ಕ್ಷೇತ್ರದ ಜನರ ಮನದಾಳದ ಮಾತುಗಳು. ಮತ್ತೊಂದು ಗೆಲುವಿನ ನಿರೀಕ್ಷೆಯಲ್ಲಿ ಬಾಲಚಂದ್ ಜಾರಕಿಹೊಳಿ ಅವರಿದ್ರೆ ಅವರ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋಕೆ ಇದೀಗ ಎದುರಾಳಿಗಳು ಕೂಡ ತಂತ್ರಗಾರಿಕೆಯನ್ನು ಹೆಣಿತಿರುವಂಥದ್ದು. ಚುನಾವಣೆಗೆ ಇನ್ನೂ 2 ತಿಂಗಳು ಬಾಕಿ ಇರುವಾಗಲೇ ಯಾರ ಒಲವು ಯಾರ ಕಡೆಗೆ ಎಂಬುದೇ ಸಸ್ಪೆನ್ಸ್ ಆಗಿರುವಂಥದ್ದು. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ವಿಸ್ತಾರ ನ್ಯೂಸ್ ನಿಖರ ಜನಪರ.